ಬೆಂಗಳೂರು ರತ್ನ 2024 ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮುಂದಿನ ಸಾಧಕರು ಶ್ರೀ ಸುನಿಲ್ ಎನ್ಜೆ, ಉದ್ಯಮಿ ಮತ್ತು ಸಮಾಜ ಸೇವೆಯಲ್ಲಿ ಅಗಾಧ ಸಾಧನೆ. ಶ್ರೀಯುತ ಸುನಿಲ್ ಎನ್ಜೆ ಅವರು ನೆಲಮಂಗಲ ತಾಲೂಕಿನ ದೇಗನಹಳ್ಳಿ ಗ್ರಾಮದವರು. ಭದ್ರತಾ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಿದವರು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಇವರು ಜನಸಾಮಾನ್ಯರ ಕಷ್ಟಗಳನ್ನು ಹತ್ತಿರದಿಂದ ಬಲ್ಲವರು. ವೃತ್ತಿ ಜೀವನದ ಆರಂಭದಲ್ಲಿ ಮೊದಲು ಪೆಟ್ರೋಲಿಂಗ್ ಆಫೀಸರ್ ಹುದ್ದೆಗೆ ಸೇರಿದ್ರು. ನಂತರ ಕ್ಷೇತ್ರ ಅಧಿಕಾರಿ, ಕ್ಷೇತ್ರ ವ್ಯವಸ್ಥಾಪಕ, ಕಾರ್ಯಾಚರಣೆಯ ಮುಖ್ಯಸ್ಥರಾಗಿ ಸೇರಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ರು. ಕೋರಮಂಗಲದಲ್ಲಿ ಡಿಫೆನ್ಸ್ ಸೆಕ್ಯೂರಿಟಿ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು. ವಿವಿಧ ಅಪಾರ್ಟ್ಮೆಂಟ್, ಶೋರೂಮ್, ಐಟಿ ಬಿಟಿ ಕಂಪನಿ, ಶಾಲಾ ಕಾಲೇಜು, ಮಂಗಳೂರು ಕೋಸ್ಟಲ್ ಸೇರಿ ಸರ್ಕಾರದ ಅಧೀನ ಸಂಸ್ಥೆಗಳಿಗೂ 1000 ಅಧಿಕ ಸಿಬ್ಬಂದಿಯನ್ನ ನೀಡಿದ ಹೆಗ್ಗಳಿಕೆ ಇವರದು. ರೋಟರಿ ಸಂಸ್ಥೆಯ ಮೂಲಕ ಸಮಾಜಮುಖಿ ಕಾರ್ಯವನ್ನ ಹಮ್ಮಿಕೊಳ್ತಾ ಬರ್ತಿದ್ದಾರೆ. ಪ್ಲಾಸ್ಟಿಕ್ ಬಳಸದಂತೆ ಜಾಗೃತಿ, ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ನಿರಂತರವಾಗಿದೆ. ಹಲವೆಡೆ ಸಸಿ ನೆಡುವ ಮೂಲಕ ಪರಿಸರ ಕಾಳಜಿಯನ್ನ ಮೆರೆಯುತ್ತಿದ್ದಾರೆ. ಶ್ರೀ ಸುನಿಲ್ ಎನ್ಜೆಯವರ ಪರೋಪಕಾರ ಗುಣ, ಅಭಿವೃದ್ಧಿ ಪರ ಚಿಂತನೆಯನ್ನ ಪರಿಗಣಿಸಿ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಿದೆ. ಸುನಿಲ್ ಎನ್ಜೆ, ಮೂಲತಃ ನೆಲಮಂಗಲ ಗ್ರಾಮಾಂತರದಿಂದ ಬಂದಿರೋನು. ಭದ್ರತಾ ಸೇವಾ ಸಂಸ್ಥೆಯಲ್ಲಿ ನಮ್ಮ ಸೇವೆ ಸಲ್ಲಿಸ್ತಾ ಇದ್ದೀವಿ. ಡಿಫೆಸಾ ಸೆಕ್ಯೂರಿಟಿ ಸರ್ವಿಸಸ್ ಅಂತ ಸಂಸ್ಥೆ ನಮ್ಮದು. ಇಲ್ಲಿ ಈಗ ಬೆಂಗಳೂರಿಗೆ ಬರೋ ಜನಗಳು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಸಿಕ್ಕಾಗ ಈ ನಮ್ಮ ಭದ್ರತಾ ಸೇವೆಯಲ್ಲಿ ತೊಡಗಿಸ್ಕೊಂಡು ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬೆಳೆದು ಎಷ್ಟೋ 1000,000,000 ಜನ ಮೇಲೆ ಬಂದಿರೋಂಥ ಉದಾಹರಣೆಗಳು ಈಗ ನಮ್ಮ ಸಂಸ್ಥೆ. ಅಂಥ ಒಂದು ಸೇವೆ, ಅಂಥ ಒಂದು ಕ್ಷೇತ್ರವನ್ನು ಈ ನಮ್ಮ ವಿಜಯವಾಣಿ ಪತ್ರಿಕೆ ವತಿಯಿಂದ ಗುರುತಿಸಿ ಅದರಲ್ಲೂ ನನ್ನನ್ನು ಇಲ್ಲಿ ಕರೆಸಿ ಒಂದು ಗುರುತಿಸಿ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು.